ವೆಲ್ಕಮ್ ಟು ವ್ಲಾಗ್ ವಿತ್ ಅಶ್ವಿನಿ ಕನ್ನಡ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಎಲ್ಲರೂ ಸುರಕ್ಷಿತವಾಗಿ ಮನೆಯಲ್ಲೇ ಇರಿ, ಆಚೆ ಎಲ್ಲೂ ಜಾಸ್ತಿ ಹೋಗ್ಲಿಕ್ಕೆ ಹೋಗಬೇಡಿ. ಇದು ನೀವು ನೋಡ್ತಾ ಇರ್ಬೋದು, ಫುಲ್ ಆಫ್ ಗ್ರೀನರಿ ಇದೆ. ನಾನು ಎಲ್ಲಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಈ ಕ್ಯೂ ನೋಡೇ ಗೊತ್ತಾಗ್ತಾ ಇರುತ್ತೆ. ನಾನು ಫಸ್ಟ್ ಡೋಸ್ ಆಫ್ ವ್ಯಾಕ್ಸಿನೇಷನ್, ಕೋವಿಡ್ ವ್ಯಾಕ್ಸಿನೇಷನಿಗೆ ಬಂದಿದ್ದೆ. ಸೊ ಅಲ್ಲಿ ಈ ಕ್ಲಿಪ್ಪಿಂಗ್ನ ನಾನು ತೆಗೆದಿದ್ದು. ಸೊ ಆಲ್ಮೋಸ್ಟ್ ಎಲ್ಲರೂ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ನನಗೂ ಕೂಡ ರೆಫ್ರೆನ್ಸ್ ಮೇಲೆ ನಾನು ಹೋಗಿದ್ದೆ. ಹೋಗಿ ನಾನು ಫಸ್ಟ್ ಡೋಸ್ ಆಫ್ ವ್ಯಾಕ್ಸಿನ್ ಬಂದಿದ್ದೀನಿ. ಇನ್ ಕೇಸ್ ಯಾರಾದರೂ ನೀವಿನ್ನೂ ಫಸ್ಟ್ ಡೋಸ್ ಆಫ್ ವ್ಯಾಕ್ಸಿನೇಷನ್, ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸಿಲ್ಲ ಅಂತ ಹೇಳಿದ್ರೆ, ಆದಷ್ಟು ಬೇಗ ಎಲ್ಲರೂ ಫಸ್ಟ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮನ್ನು ನಾವು ಸೇಫಾಗಿ ಇಟ್ಕೊಳಕ್ಕೆ ನಾವು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೇಬೇಕು ಸದ್ಯದ ಪರಿಸ್ಥಿತಿನಲ್ಲಿ. ಸೊ ನಂದಾಗಿದೆ, ನಿಮ್ಮ ಮತ್ತೆ ಯಾವಾಗ ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಬಂದಾಯಿತು. ಕೆಲವ್ರಿಗೆ ಕೆಲವು ಡಿಫ್ರೆಂಟ್ ರೀತಿಯಾದ ಸಿಂಪ್ಟಮ್ಸ್ ಇರುತ್ತೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ಮೇಲೆ. ನಾನು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಆಚೆ ಬಂದಾಗ ಒಂದು ಸ್ವಲ್ಪ ತಲೆ ಸುತ್ತಿತ್ತು, ಒಂದು 2 ನಿಮಿಷದಷ್ಟು, ನಾಟ್ ಇವನ್ 2 ನಿಮಿಷ, 1 ನಿಮಿಷದಷ್ಟು ತಲೆ ಸುತ್ತೇನೋ ಬಂತು, ಒಂದು ಸ್ವಲ್ಪ ಟಯರ್ಡ್ ಅನ್ನಿಸ್ತು. ಹಾಗೆ ಅವ್ರು ಹೇಳಿದರು ನನಗೆ ಜ್ವರ ಬರೋ ಚಾನ್ಸಸ್ ಇದೆ, ಬಂದರೆ ಡೋಲೋ 650 ತೆಗೆದುಕೊಳ್ಳಿ ಅಂತ. ಸೊ ನನಗೆ ಸಾಯಂಕಾಲ ತನಕ ಅಂತ ಏನು ಟಯರ್ಡ್ನೆಸ್ ಅಥವಾ ಜ್ವರ ಅಂತ ಏನೂ ಅನಿಸಿರಲಿಲ್ಲ. ಸಾಯಂಕಾಲದ ನಂತರ ಒಂದು ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನನ್ನ ಮಮ್ಮಿಗೆ ಕರೆಸ್ಕೊಂಡಿದ್ದೆ. ಮಮ್ಮಿ ಕೂಡ ಬಂದಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಮಮ್ಮಿ ಕೂಡ ಟೆರೆಸಿಗೆ ಮನೆಗೆ ಬಂದಿದ್ದರು. ಸೊ ಹಾಗೆ ಒಂದು ರೌಂಡ್ ಟೆರೆಸಿಗೆ ಬರೋಣ ಅಂತ ಬಂದ್ವಿ. ಚೆನ್ನಾಗಿ ಬಿಟ್ಟಿದೆ ಅಲ್ಲ ರೋಸು? ಚಿನ್ನಿ ಎಷ್ಟೊಂದು ರೋಸ್ ಬಿಟ್ಟಿದೆ ನೋಡ್ಬ ಇಲ್ಲಿ. ಓ ತಗ್ಲಿಸ್ಕೊಂತೀಯ ತಲೆ. ಹಾ ಶೂ ಹಾಕು, ಫಸ್ಟ್ ಶೂ ಹಾಕು. ಚಿನ್ನಿ ಮಾಸ್ಕ್ ಸರಿಯಾಗಿ ಹಾಕು, ಮಾಸ್ಕ್. ಅಮ್ಮ ಇವತ್ತು ನನ್ನ ಜೊತೆನೇ ಇರ್ತಾರೆ, ಇನ್ ಕೇಸ್ ಏನಾದರೂ ಜ್ವರ ಅಥವಾ ಟಯರ್ಡ್ನೆಸ್ ಏನಾದರೂ ಇದ್ದರೆ ಅಮ್ಮ ನನಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಇರ್ತಾರೆ. ಅಂದರೆ ನನ್ನ ಜೊತೆನೇ ಇರ್ತಾರೆ, ಆದರೆ ನಾನು ಬೇರೆ ಸಪ್ರೇಟಾಗಿ ಇರ್ತೀನಿ ರೂಮಲ್ಲಿ. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್, ನೆಕ್ಸ್ಟ್ ಡೇ ವ್ಲಾಗ್ ಆ್ಯಕ್ಚುಲಿ ಇದು. ನನಗೆ ಅವತ್ತು ಫುಲ್ಲು ಟಯರ್ಡ್ನೆಸ್ ಜಾಸ್ತಿ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಅವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹೌದು, ನನಗೆ ಜ್ವರನೂ ಇತ್ತು, ಜ್ವರ ಜಾಸ್ತಿ ಹೊತ್ತಿರಲಿಲ್ಲ, ಒಂದು 4-5 hours ಜ್ವರ ಇತ್ತು. ಒಂದು ಸ್ವಲ್ಪ ಲೈಟಾಗೇ ಇತ್ತು, ಅಂಥದ್ದೇನಿರಲಿಲ್ಲ, 100 degrees ಇತ್ತು. ಆಮೇಲೆ ಮೈಕೈ ನೋವು ಮಾತ್ರ ಕಂಟಿನ್ಯೂಸ್ ಆಗಿ 2 days ಲಿಟ್ರಲಿ ಇತ್ತು ಮೈಕೈ ನೋವು. ಬಟ್ ನಾನು ಡೋಲೋ 650 ತೆಗೆದುಕೊಂಡು ಕಮ್ಮಿ ಮಾಡಿಕೊಂಡೆ. ಅದಲ್ಲದೆ ನೆಕ್ಸ್ಟ್ ಡೇ ಈವ್ನಿಂಗೇ ನಾನು ಮತ್ತೆ ಎದ್ದಿದ್ದು, ಅಂದರೆ ಏನೋ ಕೆಲಸ, ಅದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳೋಕ್ಕೋಸ್ಕರ ಅಂತ ಇದ್ದೆ. ಯಾಕಂದರೆ ಮಮ್ಮಿ ಆಲ್ರೆಡಿ ಮನೆಗೆ ಹೋಗಿ ಅಲ್ಲಿ ಎಲ್ಲನೂ ಮಾಡಿಕೊಂಡು, ಅಡುಗೆ ಎಲ್ಲ ಮಾಡಿಕೊಂಡು ಪಾಪುಗೆ ನೋಡ್ಕೊತಾ ಇದ್ದರು. ಸೊ ನನಗೇನೇನು ಅಡುಗೆ ಬೇಕು ಅಥವಾ ಮನೇಲಿ ಯಾರಿಗೆಲ್ಲ ಏನೇನೆಲ್ಲ ಅಡುಗೆ ಬೇಕು ಅಮ್ಮನೇ ಸಪ್ಲೈ ಮಾಡ್ತಾಯಿದ್ರು. ಸೊ ಅದೇ ದಿನದ ಈವ್ನಿಂಗ್ ವ್ಲಾಗು, ಬಸಳೆ ಸೊಪ್ಪು ಮನೇಲೇ ಬೆಳೆಸಿದ್ದೀನಿ. ಸೊ ಹಾಗಾಗಿ ಬಸಳೆ ಸೊಪ್ಪಿನ ಬೇಳೆ ಸಾರು ಮಾಡೋಣ ಅಂತ ಬಸಳೆ ಸೊಪ್ಪನ್ನೆಲ್ಲ ಕಿತ್ತಿಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ಶಾಗಿ ಗ್ರೀನರಿಯಾಗಿ ಕಾಣಿಸ್ತಾ ಇದೆ, ಗ್ರೀನಾಗಿ ಕಾಣಿಸ್ತಾ ಇದೆ. ಹೆಲ್ತಿಗೆ ಬಸಳೆ ಸೊಪ್ಪು ತುಂಬಾ ಒಳ್ಳೆಯದು. ಇನ್ ಕೇಸ್ ನೀವು ಯಾರಾದರೂ ಇನ್ನೂ ಬಸಳೆ ಸೊಪ್ಪು ತೆಗೆದುಕೊಂಡು ಟ್ರೈ ಮಾಡಿಲ್ಲ, ಯಾವುದು ರೆಸಿಪೀಸ್ ಟ್ರೈ ಮಾಡಿಲ್ಲ ಅಂದರೆ, ಒಂದ್ಸತಿ ತೆಗೆದುಕೊಂಡಾಗ ನನಗೆ ತೋರಿಸೋ ರೆಸಿಪಿನ ಖಂಡಿತ ಒಂದ್ಸತಿ ಟ್ರೈ ಮಾಡಿ, ತುಂಬ ಹೆಲ್ತಿಗೆ ಒಳ್ಳೆಯದು ಕೂಡ. ನಾನು ಬಸಳೆ ಸೊಪ್ಪನ್ನ ಈಗ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಒಂದೊಂದೇ ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ಈಸಿಯಾಗಿ ಕಟ್, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಈಸಿಯಾಗಿ ಕಟ್ ಮಾಡ್ಕೊಬೋದು. ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು ನಿಮಗೆ. ಅದು ಬೇಳೆಲಿ ಬೇಯಿಸ್ತೀವಲ್ವ, ಕ್ಲೀನಾಗಿ ಬೆಂದು ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ನನ್ನ ಮಗ ಆಲ್ರೆಡಿ ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿದ್ದಾನೆ, ನಾನು ಕಟ್ ಮಾಡ್ತಾ ಇದ್ದೆ. ಕ್ಯಾಮ್ರಾ ಆನ್ ಆಗಿರೋದು ನೋಡಿ ಅದರಲ್ಲಿ ಹಾಯ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದ. ನಾನು ಎಲೆ ಕಟ್ ಮಾಡ್ತಾ ಇರೋದು ನೋಡಿ ಸೂಪರ್ ಅಂತ ಕೂಡ ಹೇಳಿಬಿಟ್ಟು ಹೋದ. ಸೊ ಈಗ ನೋಡಿ ನಾನು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಹಸಿಮೆಣಸಿನ್ಕಾಯಿ 8-10, ಮತ್ತು 1.5 ಈರುಳ್ಳಿ, ಮತ್ತು 3 tomato ಅಷ್ಟು. ಸೊ ಬೇಳೆ ತೊಳೆದಿಟ್ಕೊಂಡಿದ್ದೀವಲ್ವ, ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಸೇರಿಸಿ, ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಬೇಕೋ ಅದಕ್ಕೆ ಅಷ್ಟು ಕ್ವಾಂಟಿಟಿ ಆಫ್ ವಾಟರ್, ಅಂದರೆ 1-1.5 glass ಅಷ್ಟು ನೀರು ಹಾಕಿಬಿಟ್ಟು
ಒಂದು ಮೂರರಿಂದ ನಾಲ್ಕು ವಿಷಿಲ್ ಕೂಗಿಸಿ. ಮೂರಿಂದ ನಾಲ್ಕು ವಿಷಿಲ್ ಕೂಗ್ಸ್ ಆದಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರುತ್ತೆ. ಇದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ಸ್ಮ್ಯಾಶ್ ಮಾಡ್ಕೊಳೋದು ಸಾಕು, ಸಪ್ರೇಟಾಗಿ ಸಪ್ನ ತೆಗೆದು ಸ್ಮ್ಯಾಶ್ ಮಾಡಬೇಕು ಅಥವಾ ಮಿಕ್ಸರ್ಗೆ ಹಾಕಬೇಕು ಅಂತ ಏನೂ ಇಲ್ಲ. ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಏನೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ ಕಲ್ಲುಪ್ಪು 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಈ ಕ್ವಾಂಟಿಟಿಗೆ ಇಷ್ಟು ಉಪ್ಪು ಕರೆಕ್ಟಾಗಿರುತ್ತೆ. ಹಾಗೆ ಇದಾದ ನಂತರ ಒಗ್ಗರಣೆ. ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ಹೇಳಿದರೆ ಒಂದು ಫುಲ್ಲು ಇದು ಬೆಳ್ಳುಳ್ಳಿ ಬೇಕು, ಆಮೇಲೆ ಸಾಸಿವೆ, ಜೀರಿಗೆ ಮತ್ತು ಕೆಂಪು ಮೆಣಸಿನಕಾಯಿ ಬೇಕಾಗುತ್ತೆ. ಮತ್ತು ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳಿ. 2 ¼ ಟೀಸ್ಪೂನಷ್ಟು ಸಾಕು. ಒಂದು ಸ್ವಲ್ಪ ಚಟಪಟ ಅಂದಿದ ತಕ್ಷಣ ನಾವು ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿರ್ತೀರ ನೋಡಿ, ಆ ಬೆಳ್ಳುಳ್ಳಿನ ಕ್ಲೀನಾಗಿ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ನಾವು ಆಗಲೇ ತೆಗೆದಿಟ್ಕೊಂಡಿದ್ವಲ್ಲ ಕೆಂಪು ಮೆಣಸಿನಕಾಯಿ 3, ಅದನ್ನು 2 ಭಾಗ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ಒಂದು 10 ಸೆಕೆಂಡಷ್ಟು ಫ್ರೈ ಮಾಡಿ. ಇದನ್ನು ಫ್ರೈ ಮಾಡಾಗಿದ ತಕ್ಷಣ ಕೊನೆಯಲ್ಲಿ ನೀವು 2-3 ಚಿಟಿಕೆಯಷ್ಟು ಹಿಂಗು ಅಥವಾ 1 ¼ ಟೇಬಲ್ಸ್ಪೂನ್ಗಿಂತ ಒಂದು ಸ್ವಲ್ಪ ಹಿಂಗ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಆಗಿದ ತಕ್ಷಣ ಇದು ಫ್ರೈ ಆಗಿದ ತಕ್ಷಣ ಬೇಳೆ ಏನು ಬೇಯ್ದಿರುತ್ತೆ ನೋಡಿ ಅದನ್ನು ತೆಗೆದುಕೊಂಡು ಈ ಒಗ್ಗರಣೆಗೆ ತಡ್ಕ ಥರ ಕೊಡಿ. ಸೊ ಇದೆಲ್ಲ ಆದಮೇಲೆ ಮತ್ತೆ ಅದು ದಾಲ್ ಫ್ರೈ ಫುಲ್ ಏನಿರುತ್ತೋ ಅದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡಿ. ಸೊ ನಮ್ಮ ಬಸಳೆ ಸೊಪ್ಪು ದಾಲ್ ಫ್ರೈ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ಇದು ಬಿಸಿ ಅನ್ನದ ಜೊತೆಗೆ ತುಪ್ಪ ಸೇರಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಅಥವಾ ಹಪ್ಪಳ ಏನಾದರೂ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಟೈಮ್.